ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂ ಹೋಗ್ಲೆ. ಎಚ್ಕೆಇ ಸಂಸ್ಥೆಯ ಪಾಲಿಟೆಕ್ನಿಕ್ ಮತ್ತು ಸ್ಯಾಕ್ ಕಟ್ಟಡದ ಹಿಂದುಗಡೆ ನಿರ್ಮಿಸಲು ಉದ್ದೇಶಿಸಿರುವ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಇಂದು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿಯ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಸ್ಯಾಕ್ ಬಿಲ್ಡಿಂಗ್ನ ಹಿಂದುಗಡೆ ಇರುವ ಸ್ಥಳದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಇಂದು ಭೂಮಿ ಪೂಜೆಯನ್ನ ನೆರವೇರಿಸಲಾಯಿತು. ಎಚ್ಕೆಇ ಸೊಸೈಟಿ ಕಲ್ಬುರಗಿಯ ಅಧ್ಯಕ್ಷರಾದ ಉಮಾಶಂಕರ್ ಸಿಂಗ್ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎಚ್ಕೆಇ ಸೊಸೈಟಿಯ ಗವರ್ನಿಂಗ್ ಮೆಂಬರ್ ವಿನಯ್ ಎಸ್ ಪಾಟೀಲ್ ಕಮಲಾಪುರ್ ಸೇರಿದಂತೆ ಡಾಕ್ಟರ್ ಶರಣಬಸಪ್ಪ ಆರ್ ಹರವಾಡ್, ಡಾಕ್ಟರ್ ಜಗನ್ನಾಥ್ ಬಿ ಬಿಜಾಪುರ್, ಡಾಕ್ಟರ್ ಮಹಾದೇವಪ್ಪ ವಿ ರಾಂಪುರೆ, ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ಶರಣಬಸವಪ್ಪ ಬಿ ಕಾಮರೆಡ್ಡಿ, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಬಸವರಾಜ್ ಜೆ ಖಂಡೇರಾವ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ವಿನಯ್ ಎಸ್ ಪಾಟೀಲ್, ಸೋಮನಾಥ್ ಸಿ ನಿಗುಡಿಗಿ, ಡಾಕ್ಟರ್ ಅರುಣ್ ಕುಮಾರ್ ಬಿ ಪಟ್ಟಣ್, ಸಾಯಿನಾಥ್ ಎನ್ ಪಾಟೀಲ್, ಎನ್ ಗಿರಿಜಾ ಶಂಕರ್, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ವೀರೇಂದ್ರ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Has successfully developed sprawling 28 acres playground at HK Polytechnic College in Kalburgi. The significant layers of foundations of ambitious project, the establishment of state of arts sports complex under banner of HK. The goal to create a modern cutting edge facilities of both interior and outdoor sports, creating the needs of the students, faculties and the wider community. The development of HK Students in Sports marks steps towards promoting physical fitness, sportsmen and historic growth among individuals. Sports do not build character, they reveal it. The facilities will provide dynamic environment for the students actively engaged in various of sports recreational activities from cricket, football, athletics, tennis, basketball and swimming pool, etc. The outdoor facilities will be encompassed with diverse range of sporting options. The art football field with natural grass, cricket ground with turf cricket and athletic tracks will serve excellent arena for students to refine their skills and complete their various levels. Furthermore, the indoor facilities will be within sports complex will be designed to create a multiple sports recreational pursuits. The multiple purpose hall will facilitate indoor sports like badminton, table tennis, chess and carrom. Allowing the year around engagement regards weather and weather conditions. Additionally, we equipped with a gym will encourage fitness to pursue their health goals while dedicated yoga, meditation center,
will provide overall well-being stress relief. Yellow Pudi, Nanigan and Tandra, I want to have a synthetic ground here. Illy synthetic ground matter one. First, initially, we want to have a volleyball and the basketball. Yakandra, Yenada and Tandu, one on the Hantuagana Marco Toda Gizia. ಇವತ್ತು ನಾವು ಏನು ಮಾಡಿದ್ದು ಅಂತಂದರೆ ಸ್ಟಾರ್ಟಿಂಗ್ ನಾನು ತೊಗೊಂಡ್ಬೇಕೆ ಅಂತ ಚಾರ್ಜ್ ಮಾಡೀನಿ. ನಿಯರ್ಲಿ 300,000 ಸ್ಕ್ವೇರ್ ಫೀಟ್ ನಾನು ಕಟ್ಟಿದ್ದೀನಿ. ಇವತ್ತು 300,000 ಸ್ಕ್ವೇರ್ ಫೀಟ್ ಕಟ್ಟಿದ್ದೀನಿ, ಎಲ್ಲರಿಗೂ ಸ್ಯಾಲ್ರಿ ಕೊಟ್ಟಿದ್ದೀನಿ. ನಮಗೇನು ಇಂಪಾರ್ಟೆಂಟ್ ಅಂದ್ರೆ ಫೈನಾನ್ಷಿಯಲ್ ಸೆಟಪ್ನಾಗ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತೇನದ ಅಂತಂದ್ರೆ ಪಿ ಡಿ ಕಾಲೇಜ್ನಾಗೂ ಕ್ಲಾಸ್ ರೂಮ್ ಇಲ್ಲ, ನಿಮ್ಮನ್ನು ಕಂಪ್ಯೂಟರ್ ಇದ್ದಿದ್ದಲ್ಲಿ ಪಾಲಿಟೆಕ್ನಿಕ್ನಾಗ ಹಂತ ಹಂತವಾಗಿ ಎಲ್ಲರಿಗೂ ಕೊಟ್ಕೋತಾ ಹೊಂಟಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಏನದಂದ್ರೆ ಇವತ್ತು ನಾವು ಪಾಲಿಟೆಕ್ನಿಕ್ ಕಾಲೇಜ್ ನೋಡ್ಬೇಕಾದ್ರೆ ಏನಿತ್ತು ಏನಾಗ್ಯದ ಯಾಕಾಗ್ಯದ ಯಾಕೆ ಮಾಡಿರಿ ನಮ್ಮ ಎಲ್ಲರೂ ಅವ್ರೇ ನೀವು ಬೇರೆಯವರಿಲ್ಲ, ನೀವು ಏನು ಹೊಸದಾಗಿ ಬಂದಿಲ್ಲ, ಯಾರು ಏನೇ ಇಲ್ಲ, ಎಲ್ಲರೂ ಅವರೇ ಇದ್ದೀರಿ. ಅದ್ರ ಚೇಂಜ್ ಯಾಕೈತೆ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಸಿನ್ಸಿಯರಿಟಿ ಪ್ಲಸ್ ಅವ್ರಿಗೇನು ರಿಕ್ವೈರ್ಮೆಂಟ್ ಬೇಕು ನಾವು ಕೊಟ್ಟಿದ್ದೆವು, ಅವ್ರಿಗೂ ಕಂಡೀಷನ್ ಏನಾಗ್ತಿದ್ದೆ ಅಂದ್ರೆ ನಮ್ಗೆ ರಿಸಲ್ಟ್ ಬೇಕು, ಚಲೋ ಅಟ್ಮಾಸ್ಫಿಯರ್ ಬೇಕು, ಹುಡುಗರು ಚಲೋ ಇರಬೇಕು. ಅದು ಅಲ್ಲದೇನು ಏನದ ಅಂದ್ರೆ ಆಟಸ್ಟೆಲ್ಲ ಗ್ರೌಂಡು ಕೊಟ್ಟಿದ್ದೇನೆ. ಇದೇನದಲ್ಲ ಪಾಲಿಟೆಕ್ನಿಕ್ ಗ್ರೌಂಡ್ ಅಂತಲ್ಲ, ಎಚ್ ಕೆ ಸೊಸೈಟಿ ಗ್ರೌಂಡ್ ಅದ. ಯಾರು ಬೇಕಾದ್ರೂ ಇದರಲ್ಲಿ ಬಂದು ಆಟ ಆಡಬೇಕು. ನಾ ಇವತ್ತು ಅನೌನ್ಸ್ ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಎವ್ರಿ ದಸರಾ ಮೇಟ್ ಈ ಗ್ರೌಂಡ್ ಏನದ ಉಪಯೋಗಿಸಿ ಎಲ್ಲರೂ ಆಟ ಆಡ್ಲಿಕ್ಕೆ ಇದು ಬರಬೇಕು. ಅದಕ್ಕೆ ನಾನು ಆಲ್ ದ ಯಾರು ಇವರಲ್ಲ ನಮ್ಮ ಟೀಚರ್ಸ್ ಪಿ ಡಿ ಟೀಚರ್ಸ್ ಅಲ್ಲಿ ಅವರೆಲ್ಲ ಅಕಾಂಪ್ಲಿ ಮಾಡ್ಕೊಂಡ ಇದು ಒಂದು ಒಂದು ಪ್ರೋಗ್ರೆಸಿವ್ ಆಗಿ ಮಾಡಬೇಕಂತ ನನ್ನ ವಿಚಾರ. ಇದು ಏಟದ ಗುರುತದ ರೀ, ಈ ಲ್ಯಾಂಡ್ ಇರೋದು 22 ಎಕರ್ ಅದ. ಎಷ್ಟು? 22 ಎಕರ್ಸ್. 22 ಎಕರ್ಸ್ನಾಗ ಏನದ ಅಂತಂದ್ರೆ ನಾನು ಏನದ ಅಂದ್ರೆ ಐ ಆಮ್ ಇದು ಗೌರ್ಮೆಂಟ್ ಆಫ್ ಕರ್ನಾಟಕನೂ ಫಾಲೋ ಮಾಡ್ಲಿಕ್ಕತ್ತೀನಿ, ಪ್ಲಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ನು ಫಾಲೋ ಮಾಡ್ಲಿಕ್ಕೆ. ಇವತ್ತಿನ ಈ ಕಾರ್ಯಕ್ರಮದ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟೀಸ್ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಸೆರೆಮನಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕರೆಗೆ ಒಗ್ಗಟ್ಟು ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾದ ಶ್ರೀ ಭೀಮಾಶಂಕರ್ ಶ್ರೀ ಬಿಲಗುಂದಿ ಸರ್ ಅವರು ಈ ಕಾರ್ಯಕ್ರಮವನ್ನು ಈ ಸ್ಟೋನನ್ನು ಈಗ ಉದ್ಘಾಟನೆ ಮಾಡಿದ್ದಕ್ಕಾಗಿ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ನಮ್ಮ ಸೊಸೈಟಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಶ್ಯಾಮಬಸಪ್ಪ ಹರವಳ ಸರ್ ಅವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ್ ಬಿ ವಿಜಯಪುರ ಸರ್ ಅವರಿಗೂ ಕೂಡ ನನ್ನ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಜಾಯಿಂಟ್ ಸೆಕ್ರೆಟರಿಯಾದ ಡಾಕ್ಟರ್ ಮಹದೇವಪ್ಪ ವಿ ರಾಮಪುರ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಕನ್ವೀನರ್ ಯಾರು ಹಾಗೂ ನಮ್ಮ ಪಾಲಿಟೆಕ್ನಿಕ್ನ ಕನ್ವೀನರ್ ಆದ ಶ್ರೀ ವಿನಯ್ ಪಾಟೀಲ್ ಸರ್ ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಶ್ರೀನಿವಾಸಪ್ಪ ವಿ ಕಾಮರೆಡ್ಡಿ ಸರ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಅದೇ ರೀತಿ ಗವರ್ನಿಂಗ್ ಸದಸ್ಯರುಗಳಾದ ಡಾಕ್ಟರ್ ನಾಗೇಂದ್ರ ಎಸ್ ಮಂಟಾಳೆ ಸರ್, ಆರ್ ಎ ಆರ್ ಬಸವರಾಜ್ ಜೆ ಖಂಡೇರಾವ್ ಸರ್, ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್ ಸರ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್ ಸರ್, ಶ್ರೀ ಸಾಯಿನಾಥ್ ಎನ್ ಪಾಟೀಲ್ ಸರ್, ಶ್ರೀ ಎನ್ ಗಿರಿಜಾಶಂಕರ್ ಸರ್, ಡಾಕ್ಟರ್ ರಜನೀಶ್ ವಾಲಿ ಸರ್, ಡಾಕ್ಟರ್ ವೀರೇಂದ್ರ ಪಾಟೀಲ್ ಸರ್ ಅವರೆಲ್ಲರಿಗೂ ಕೂಡ ನನ್ನ ವತಿಯಿಂದ ಹಾಗೂ ತಮಿಳರ ವತಿಯಿಂದ ಅನಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಈ ಎಲ್ಲ ಆಗಲ ಕಾರಣಕರ್ತರಾದಂಥ ಇಂಜಿನಿಯರ್ ಇನ್ಚಾರ್ಜ್ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ. ಕಳೆದ ಚುನಾವಣೆಯ ಸಮಯದಲ್ಲಿ ತಮ್ಮನ್ನು ಸೋಲಿಸಲು 6,900 ಮತದಾರರನ್ನು ಪಟ್ಟಿಯಿಂದ ಡಿಲೀಟ್ ಮಾಡುವ ಸಂಚು ರೂಪಿಸಲಾಗಿತ್ತು ಎಂದು ಬಿಆರ್ ಪಾಟೀಲ್ ಅವರು ಆರೋಪಿಸಿದ್ದಾರೆ. ಏನು ನನ್ನನ್ನು ಸೋಲಿಸಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಕಳೆದ ಚುನಾವಣೆಯಲ್ಲಿ 6,900 ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ಡಿಲೀಟ್ ಮಾಡಬೇಕು ಅನ್ನುವಂಥ ರಿಕ್ವೆಸ್ಟ್ಗಳು ಹೋಗಿದ್ದು 6,900. ನಾವು ಆ ನಂಬರ್ಗಳಿಗೆ ಫೋನ್ ಮಾಡಿದಾಗ ಒಂದು ಜಾರ್ಖಂಡ್ಲಿಂದಿದೆ, ಒಂದು ಬಿಹಾರ್ಲಿಂದಿದೆ, ಒಂದು ಮಂಡ್ಯಲಿಂದಿದೆ, ಒಂದು ರಾಜಸ್ಥಾನದಿಂದಿದೆ,
ಬೇರೆ ಬೇರೆ ಫೋನ್ಗಳ ಮುಖಾಂತರ ರಿಕ್ವೆಸ್ಟ್ ಹೋಗಿದ್ದಾವೆ. ನಮ್ಮ ಅಳಂದ ಕ್ಷೇತ್ರದ ಮತದಾರರಾಗಲಿ ಅಥವಾ ಅವ್ರ ಮನೆಯವರ ಯಾರೂ ಕೂಡ ಆ ವಿನಂತಿಯನ್ನು ಮಾಡಿರಲಿಲ್ಲ, ಮತ್ತು ಅವ್ರಿಗೆ ಗೊತ್ತು ಕೂಡ ಇಲ್ಲ ನಾವು ಡಿಲೇಟು ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅನ್ನೋಂಥ ವಿಷಯ ಕೂಡ ಅವ್ರಿಗೆ ಗೊತ್ತೂ ಇಲ್ಲ. ಇದು ಭಾಳ ಗಂಭೀರವಾದಂಥ ಆರೋಪ. ತಕ್ಷಣ ನಾನು ಇಲ್ಲಿ ಎಸ್ ಪಿ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಬೆಂಗಳೂರಲ್ಲಿ ಮುಖ್ಯ ಚುನಾವಣೆ ಆಯುಕ್ತರಾದಂಥ ನೆಗೆ ಮೀನಾ ಅವರಿಗೆ ಒಯ್ದು ಕಂಪ್ಲೇಂಟ್ ಕೊಟ್ಟೆ. ಮೊದಲು ಎಸ್ ಪಿ ಹೇಳಿದರು ನಾನು ಸ್ಪೆಷಲ್ ಸ್ಕ್ವಾಡ್ ಮಾಡಿ ತಕ್ಷಣ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ, ಇದ್ರ ಹಿಂದೆ ಕೈವಾಡ ಯಾರ್ದಿದೆ, ಯಾಕೆ ಡಿಲೀಟ್ ಮಾಡೋಕ್ಕೆ ರಿಕ್ವೆಸ್ಟ್ ಬಂತು, ಇವ್ರ ಇಂಟ್ರೆಸ್ಟ್ ಏನು, ನಾನು ತನಿಖೆ ಮಾಡ್ತೀನಿ ಅಂತ ಭರವಸೆನೇ ಕೊಟ್ಟರು. ಮುಂದೆ ಎಸ್ ಪಿ ಅವರು ರೆಗ್ಯುಲರ್ ಡಿ ಎಸ್ ಪಿಗೆ ಅದು ಜವಾಬ್ದಾರಿ ಕೊಟ್ಟರು. ಆ ರೆಗ್ಯುಲರ್ ಡಿ ಎಸ್ ಪಿ ಚುನಾವಣೆ ಇದ್ದ ಕಾರಣಕ್ಕಾಗಿ ಕೆಲಸದ ಒತ್ತಡಕ್ಕಾಗಿ ಮತ್ತೆ ಎಸ್ ಪಿ ಅವರಿಗೆ ಸಂಬಂಧಪಟ್ಟಂಥ ನಮ್ಮ ಡಿ ಎಸ್ ಪಿಗೆ ಮಾತಾಡಿದಾಗ ತನಿಖೆ ಪ್ರಗತಿಯಲ್ಲಿದೆ, ಮಾಡ್ತಾಯಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಅವರು ಮಾಡಲ್ಲ ಅಂತ ಆರೋಪವನ್ನು ಮಾಡಲ್ಲ. ನಾನು ಕೇಳಿದೆ ನಿನ್ನೆ ಯಾಕೆ ತಡ ಮಾಡ್ತಾ ಇದ್ದೀರಿ ಕ್ರಮ ಕೈಗೊಳ್ಳೋದಕ್ಕೆ ಏನು, ಅವ್ರು ಹೇಳಿದ್ರು ನಾವು ಚುನಾವಣೆ ಆಯೋಗಕ್ಕೆ 3 ಪತ್ರಗಳನ್ನು ಬರೆದಿದ್ದೀವಿ, ಇಮೇಲ್ ಹಾಕಿದ್ದೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅವ್ರಿಗೆ ಬೇಕಾಗಿದೆ, ತನಿಖಾಧಿಕಾರಿಗಳಿಗೆ ಐ ಪಿ ಅಡ್ರೆಸ್, ಇದು ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಸಿಕ್ಕರೆ ಮಾತ್ರ ಅವರು ತನಿಖೆಗೆ ಮುಂದುವರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಸ್ಪಷ್ಟಪಡಿಸಿದ್ದಾರೆ. ನನಗೆ ಇನ್ನೊಂದು ಆಶ್ಚರ್ಯ ಆಗ್ತಾಯಿದೆ, ಚುನಾವಣೆ ಆಯೋಗ ಒಂದು ನಿಷ್ಪಕ್ಷಪಾತವಾದಂಥ ಸ್ವತಂತ್ರ ಆಯೋಗ ತನಿಖಾಧಿಕಾರಿಗಳಿಗೆ ಯಾಕೆ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಇಂಟರ್ನೆಟ್ ಪ್ರೋಟೋಕಾಲ್ ಮಾಹಿತಿಯನ್ನು ಯಾಕೆ ಅಡ್ರೆಸ್ ಕೊಡ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ಸಮಸ್ಯೆ ಉದ್ಭವ ಆಗಿದೆ. ಈಗ ನಾನು ಮಾಡಬೇಕಾದಂಥ ದಾರಿ, ನಾನು ಹೋಗಿ ಚುನಾವಣೆ ಆಯುಕ್ತ ಮೇಲೆ ಒತ್ತಡ ಮಾಡುವ ಹೋಗಿಲ್ಲ, ಅವ್ರಿಗೆ ನಾನು ವಿನಂತಿ ಮಾಡುವ, ಯಾಕಂದರೆ ಸ್ವತಂತ್ರ ಸಂಸ್ಥೆ ಅದು. ನನಗೆ ಒಂದೇ ಒಂದು ಉಳಿದ ದಾರಿ ಅಂತಂದರೆ ನಾನು ಕೋರ್ಟಿಗೆ ಹೋಗಿ ರಿಟ್ ಆಫ್ ಮ್ಯಾಂಡಮೇಸ್ ಹಾಕಿ ಚುನಾವಣೆ ಆಯುಕ್ತರನ್ನು ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳಿಗೆ ಪಾರ್ಟಿ ಮಾಡಿ ಕೋರ್ಟಿಗೆ ಹೋಗುವಂಥದ್ದು ನಂದು ಒಂದೇ ದಾರಿ ಉಳಿದಿದೆ, ಯಾಕೆ ನನಗೆ ನ್ಯಾಯ ಸಿಗಬೇಕು. ಈಗ ಜಾರ್ಖಂಡ್ದಿಂದ ಫೋನ್ ಬರ್ತದೆ, ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನದಿಂದ ಫೋನ್ ಬರ್ತದೆ, ಅವ್ರಿಗೇನು ಇಂಟ್ರೆಸ್ಟ್ ಒಳಂದಲ್ಲಿ, ಅವರು ರಾಜಕಾರಣಿಗಳಲ್ಲ. ಇದು ಒಂದು ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಈ ಮತದಾರ ಪಟ್ಟಿಯಿಂದ 6,900 ಮತದಾರರನ್ನು ತೆಗೆದುಹಾಕಿ ಚುನಾವಣೆ ಗೆಲ್ಲಬೇಕು ಅನ್ನುವಂಥದ್ದು ಷಡ್ಯಂತ್ರ. ಇದು ಭಾಳ ಮೇಲ್ಮಟ್ಟದಿಂದ ಕೆಳಮಟ್ಟದವರೆಗೆ ನಡೆದಿದೆ ಅನ್ನುವಂಥದ್ದು ನನ್ನ ಆರೋಪ. ಅದಕ್ಕೆ ಇವತ್ತು ನಾನು ತಮ್ಮನ್ನು ಉದ್ದೇಶಿಸಿ ಯಾಕೆ ಮಾತಾಡ್ತೇನೆ ಅಂದರೆ ನನಗೆ ಭಾಳ ಬೇಸರ ಆಗಿದೆ. ಈ ಥರ ಯಾರೋ ಎಲ್ಲೋ ಕೂತು ಷಡ್ಯಂತ್ರ ಮಾಡಿ ನನ್ನ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಿ ಅಂತ ಸಂದೇಶವನ್ನು ಹಾಕ್ತಾರೆ ಬಿ ಎಲ್ ಒಗಳಿಗೆ, ಬ್ಲಾಕ್ ಲೆವೆಲ್ ಆಫೀಸರ್ಗಳಿಗೆ. ಸೊ ಇದ್ರ ಹಿಂದಿನ ಕೈವಾಡ ಯಾರ್ದಿದೆ, ಯಾರು ಮಾಡ್ತಾಯಿದ್ದಾರೆ, ಇದು ಇವತ್ತಿನವರೆಗೂ ಹೊರಗೆ ಬರ್ತಾ ಇಲ್ಲ. ಅದಕ್ಕೆ ನಾನು ಇವತ್ತು ಒತ್ತಾಯ ಮಾಡ್ತೇನೆ, ಒಂದು ಸ್ವತಂತ್ರ ಚುನಾವಣೆ ಆಯೋಗ ನನಗೆ ನ್ಯಾಯ ಕೊಡಬೇಕು ಮತ್ತು ಆ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದಂಥ ಮಾಹಿತಿಯನ್ನು ತಕ್ಷಣ ಒದಗಿಸ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಜೂನ್ 4 ಹೈದರಾಬಾದ್ನಲ್ಲಿ ಲಿಂಗಾಯತ ಸಮನ್ವಯ ಸಮಿತಿ ತೆಲಂಗಾಣ ರಾಜ್ಯದ ನೇತೃತ್ವದಲ್ಲಿ ಲಿಂಗಾಯತ ಸಮಾವೇಶ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಗಿದೆ. ನಮ್ಮ ಪತ್ರಿಕಾ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭುಲಿಂಗ್ ಭಾಗವಂಕರ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಕುಮಾರ್ ಬಿದರಿ ಅವರು, ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಗುಬ್ಬೇವಾಡ್ ಅವರು,
ಮತ್ತು ವಚನೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾಗಿರತಕ್ಕಂಥ ಬಸವರಾಜ್ ಧೂಳಗುಂಡಿ ಅವರು ಮತ್ತು ಸಿದ್ದರಾಮಪ್ಪ ಲದ್ದೆ ಉಪಾಧ್ಯಕ್ಷರು ರಾಷ್ಟ್ರೀಯ ಪತ್ರ ಕಲಬುರಗಿ ಅಂಬರ ಬಿರಾದಾರ್ ಕಾರ್ಯಕಾರಿ ಮಂಡಳಿ ಸದಸ್ಯರು ಜಾಗತಿಕ ಲಿಂಗಾಯತ್ ಮಹಾಸಭಾ ರವಿ ಸಜ್ಜನ್ ಕಾರ್ಯಕಾರಿ ಮಂಡಳಿ ಸದಸ್ಯರು ಜಾಗತಿಕ ಲಿಂಗಾಯತ್ ಮಹಾಸಭಾ ಕಲಬುರಗಿ ಇಂದಿನ ಈ ಪತ್ರಿಕಾಗೋಷ್ಠಿ ಉದ್ದೇಶ ತೆಲಂಗಾಣ ರಾಜ್ಯದ ರಾಜಧಾನಿ ಆಗಿರತಕ್ಕಂಥ ಹೈದರಾಬಾದ್ ನಗರದಲ್ಲಿ ವಸ್ತು ಪ್ರದರ್ಶನದ ಮೈದಾನದಲ್ಲಿ 4 ಜೂನ್ ಅಂದರೆ ರವಿವಾರ ಬೆಳಗ್ಗೆ 10 ಗಂಟೆಗೆ ಲಿಂಗಾಯತ್ ಬೃಹತ್ ರ್ಯಾಲಿಯನ್ನು ಲಿಂಗಾಯತ ಸಮನ್ವಯ ಸಮಿತಿ ತೆಲಂಗಾಣ ರಾಜ್ಯದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೆ ಮಾಹಿತಿ ಇರುವಂತೆ ಕಳೆದ 2017ರಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇಲ್ಲಿವರೆಗೆ ಸುಮಾರು 23 ರ್ಯಾಲಿಗಳನ್ನು ಆಯೋಜಿಸಲಾಗಿದೆ. ಈ ರ್ಯಾಲಿಯ ಉದ್ದೇಶ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕವಾಗಿರತಕ್ಕಂಥ ಮಾನ್ಯತೆಯನ್ನು ಆಗ್ರಹಿಸಿ ಮತ್ತು ಅಲ್ಪಸಂಖ್ಯಾತರ ದರ್ಜೆಯ ಸ್ಥಾನಮಾನಗಳನ್ನು ಕೊಡಲಿಕ್ಕೆ ಆಗ್ರಹಿಸಿ ಈ ರ್ಯಾಲಿಯನ್ನು ಈಗ ತೆಲಂಗಾಣ ರಾಜ್ಯಕ್ಕೆ ರಾಜ್ಯದಲ್ಲಿ ಹೈದರಾಬಾದ್ ನಗರದ ವಸ್ತು ಪ್ರದರ್ಶನ ನಿಮೇಶ್ ಆ ವಸ್ತು ಪ್ರದರ್ಶನದ ವಿಶಾಲವಾಗಿರತಕ್ಕಂಥ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರ್ಯಾಲಿಯಲ್ಲಿ ಕರ್ನಾಟಕ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಕೇರಳದ ಎಲ್ಲ ರಾಜ್ಯಗಳಿಂದ ಮತ್ತು ಗುಜರಾತ್ ರಾಜ್ಯಗಳಿಂದ ಕೂಡ ಏನಪ್ಪಂದರೆ ಈ ರ್ಯಾಲಿಯಲ್ಲಿ ಲಕ್ಷಾಂತರ ಜನರು ಸಮಾವೇಶಗೊಳ್ತಾ ಇದ್ದಾರೆ. ನಾವು ಕಲಬುರಗಿ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಮತ್ತು ನಗರದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ನಗರದಿಂದ ಭಾಗವಹಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಟ್ರೈನ್ ಮುಖಾಂತರ ಬರತಕ್ಕಂಥವರು, ಬಸ್ಸಿನ ಮುಖಾಂತರ ಮತ್ತು ಈ ಗಾಡಿಗಳನ್ನು ಜೀಪ್ ಮತ್ತು ಸ್ವತಂತ್ರವಾಗಿರತಕ್ಕಂಥ ತಮ್ಮದೇ ಆಗಿರತಕ್ಕಂಥ ಕಾರುಗಳಲ್ಲಿ ಕೂಡ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಒಂದು ಈಗಾಗಲೇ ತಮ್ಮೆಲ್ಲರಿಗೆ ಇರತಕ್ಕಂಥ ಮಾಹಿತಿ ಅಂದರೆ ಇತ್ತೀಚೆಗೆ ಚುನಾವಣೆ ಜರುಗಿರತಕ್ಕಂಥ ಇದರಲ್ಲಿ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಆಗ್ರಹಿಸಿ 2018 ಡಿಸೆಂಬರ್ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರದಿಂದ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ನಿರ್ಧರಿಸಿ ಅಂಗೀಕರಿಸಿ ಆ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗಿತ್ತು. ಆದರೆ 2018 ಡಿಸೆಂಬರ್ 3 ದಿವಸಗಳ ಕಾಲ ದೆಹಲಿಯ ನಗರದಲ್ಲಿ ಲಾಲ್ ಕಟೋರಿಯಾ ಸ್ಟೇಡಿಯಂದಲ್ಲಿ ಎಲ್ಲ ರಾಜ್ಯದ ಅಂದರೆ ಭಾರತ ದೇಶದ ಲಿಂಗಾಯತರು ಇರತಕ್ಕಂಥ 6-7 ರಾಜ್ಯದ ಪ್ರತಿನಿಧಿಗಳು ಸುಮಾರು 50,000 ಜನರನ್ನು ಭಾಗವಹಿಸಿದ್ದು ಅಲ್ಲಿನ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೆ ಆ ಮನವಿಯನ್ನು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡದೆ ನಮಗೆ ಕರ್ನಾಟಕ ಸರ್ಕಾರಕ್ಕೆ ಮರಳಿ ಕಳಿಸಿರತಕ್ಕಂಥದ್ದು ಆಗಿದೆ. ಅದಾದ ನಂತರ 2 ವರ್ಷಗಳ ಕಾಲ ಕೊರೋನಾದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಸ್ಥಗಿತಗೊಂಡಿತ್ತು. ನಂತರ ನಾವು ಕಳೆದ ಮಾರ್ಚ್ನಲ್ಲಿ ಕಲ್ಯಾಣ ಕರ್ನಾಟಕದ ಪುಣ್ಯಭೂಮಿಯಾಗಿರತಕ್ಕಂಥ ಬಸವಾದಿ ಶರಣರ ಕರ್ಮಭೂಮಿಯಾಗಿರತಕ್ಕಂಥ ಬಸವ ಕಲ್ಯಾಣದಲ್ಲಿ ಮಾರ್ಚ್ 4-5 ಅಖಿಲ ಭಾರತ ಮಟ್ಟದಲ್ಲೇ ಪ್ರಥಮ ರಾಷ್ಟ್ರೀಯ ಅಧಿವೇಶನವನ್ನು ಯಾವುದೇ ರಾಜಕೀಯ ನೇತಾರನ್ನು ಆ ಒಂದು ವೇದಿಕೆಯಲ್ಲಿ ಹಂಚಿಕೊಳ್ಳದೆ ಅವರನ್ನು ಹೊರಗಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಇಡೀ ಏನಪ್ಪ ಅಂದರೆ ಭಾರತ ದೇಶದ ಎಲ್ಲ ರಾಜ್ಯಗಳಿಂದ ಅತ್ಯಂತ ಯಶಸ್ವಿಯಾಗಿರತಕ್ಕಂಥದ್ದು ನಮ್ಮ ಒಂದು ಹೆಮ್ಮೆಯ ಸಂಗತಿ. ಈಗ ಕರ್ನಾಟಕದಲ್ಲಿ ಇತ್ತೀಚೆಗೆ ಚುನಾವಣೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಈಗ ಪ್ರಸ್ತುತವಾಗಿ ಬರತಕ್ಕಂಥ ಈ ಕರ್ನಾಟಕ ಸರ್ಕಾರಕ್ಕೆ ಕೆಲವೇ ದಿವಸಗಳಲ್ಲಿ ನಾಡಿನ ಎಲ್ಲ ಮಠಾಧೀಶರು ಮತ್ತು ಲಿಂಗಾಯತ ಗಣ್ಯರು ಈಗಿರತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಏನು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಆ ಪ್ರಸ್ತಾವನೆಯನ್ನು ಮರುಪರಿಶೀಲನೆ ಮಾಡಿ ನಮ್ಮ ಲಿಂಗಾಯತ ಧರ್ಮಕ್ಕೆ ಸಾಂವಿಧಾನಿಕವಾಗಿರತಕ್ಕಂಥ ಮಾನ್ಯತೆಯನ್ನು ಕೊಡಬೇಕು. ಜೊತೆಗೆ ಅಲ್ಪಸಂಖ್ಯಾತರ ದರ್ಜೆ ಸ್ಥಾನಮಾನಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥ ಆಗ್ರಹಿಸಿ ಈ ಒಂದು ಕೆಲವೇ ದಿವಸಗಳಲ್ಲಿ ಆ ಯೋಜನೆಯನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ನೇತೃತ್ವದಲ್ಲಿ ನಡೀತಕ್ಕಂಥದ್ದಾಗಿದೆ ಆಗ್ತಾ ಇದೆ. ಕಳೆದ 12-13 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವ ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಕೂಡಲೇ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದೆ. ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಪ್ಪ ಅಂದರೆ,
ಸುಮಾರು 13 ವರ್ಷಗಳಿಂದ ಏನು ದೈಹಿಕ ಶಿಕ್ಷಣ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಾರೆ ಅಂತಹ ವಿದ್ಯಾರ್ಥಿಗಳ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತಾ ಇಲ್ಲ ಮೊದಲಿರುವಂಥ ಸರ್ಕಾರ ಈ ಹುದ್ದೆಗಳನ್ನು ಕರೀತೀವಿ ಭರ್ತಿ ಮಾಡ್ಕೊಳ್ತೀವಿ ಅಂತ ಭರವಸೆ ನೀಡಿತ್ತು ಆದರೆ ಆ ಭರವಸೆನ ಉಳಿಸ್ಕೊಂಡಿಲ್ಲ ವಿದ್ಯಾರ್ಥಿಗಳ ಭರವಸೆ ಮನಸ್ಸು ನೊಂದ್ಕೊಂಡು ಬಿಟ್ಟಿದ್ದಾರೆ ನೋಡ್ಬೋದು ಇವತ್ತು ಸ್ನಾತಕೋತ್ತರ ದೈಹಿಕ ಶಿಕ್ಷಣ ಪಡೆದಿರ್ತ ವಿದ್ಯಾರ್ಥಿಗಳು ಹೋಟೆಲ್ಗಳಿಗೆ ಸಪ್ಲೈಯರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಿದ್ದಾರೆ ಹಲವಾರು ತಮ್ಮ ವಿದ್ಯಾರ್ಥಿಗೆ ತಕ್ಕಂಥ ಕೆಲಸವನ್ನು ಸಿಗದೆ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ಕೊಂಡು ಬದುಕ್ತಾರೆ ಯಾಕಂದರೆ ಸಂಸಾರ ಜವಾಬ್ದಾರಿ ನಿಭಾಯಿಸಬೇಕು ತಾಯಿ ತಂದೆ ಆಸೆ ಇಟ್ಟಿರ್ತಾರೆ ಮಕ್ಕಳು ಓದಿ ಒಳ್ಳೆ ಹುದ್ದೆಯಲ್ಲಿ ಸೇರ್ತಾರೆ ಅಂದರೆ ಆದರೆ ಅದನ್ನೆಲ್ಲ ವಿಫಲ ಆಗ್ತಾ ಇದೆ ದಯವಿಟ್ಟು ನಾವು ಸರ್ಕಾರದ ಹತ್ರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ದೈಹಿಕ ಶಿಕ್ಷಣ ಏನು ಪಡೆದಿರ್ತಾರೆ ಅಂತಹ ವಿದ್ಯಾರ್ಥಿ ಹುದ್ದೆಗಳು ಭಾಳಷ್ಟು ಹುದ್ದೆಗಳು ನಮ್ಮ ಕಲಬುರಗಿಯಲ್ಲಿ 6 ವಿಶ್ವವಿದ್ಯಾಲಯಗಳಿವೆ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಥರದ ದೈಹಿಕ ಶಿಕ್ಷಕರಿಲ್ಲ ಶಿಕ್ಷಕರಿದ್ದರೂ ಕೂಡ ಅವರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಎರಡು ವಿಳಂಬ ಸಂಬಳ ಸಿಗೋಕ್ಕೆ ವಿಳಂಬ ಆಗ್ತಿದೆ ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ಕೂಡ ಶರಣಾಗಿದ್ದಾರೆ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಂದು ದೇಶದಲ್ಲಿ ಯಾವಾಗ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಲ್ಲಿಸ್ತದೋ ಅವಾಗ ಆ ದೇಶ ಅಭಿವೃದ್ಧಿ ಪಥದತ್ತ ಸಾಗುತ್ತೆ ಅಂತ ಹೇಳ್ಕೋಬೋದು ಅಂಥೇಳಿ ನಾವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಅದನ್ನು ವಿಫಲವಾಗ್ತಾ ಇದೆ ನಾವು ಒಂದು ಸರ್ಕಾರಕ್ಕೆ ಘನವಿತ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೋತಾ ಇದ್ದೇವಪ್ಪ ಅಂದರೆ ದಯವಿಟ್ಟು ಏನು ಈ ದೈಹಿಕ ಶಿಕ್ಷಣ ಪದವಿ ಪಡೆದಿರ್ತಾರೆ ಅಂಥ ಹುದ್ದೆಗಳನ್ನು ಕರೀಬೇಕು ಭರ್ತಿ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ಕೋತಿದ್ದೀವಿ ಒಂದು ವೇಳೆ ಇದಕ್ಕೆ ವಿಳಂಬ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಧರಣಿ ರೂಪದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂಥ ಸಂದರ್ಭ ಬಂದರೂ ಕೂಡ ನಾವು ಯಾವುದೇ ಸಂದರ್ಭಕ್ಕೂ ಹಿಂಜರಿಯಲ್ಲ ದಯವಿಟ್ಟು ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇದೆ ಒಂದು ಜನಗಳು ತಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಭರವಸೆನ ಇಟ್ಟು ಸರ್ಕಾರ ಬದಲಾವಣೆ ಮಾಡಿದ್ದಾರೆ ಆ ನಂಬಿಕೆಯನ್ನು ಸರ್ಕಾರ ಉಳಿಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ಕೋತಿದ್ದೀವಿ ಲಚ್ಚಪ್ಪ ಜಮಾದಾರ್ ಅವರಿಗೆ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸುವಂತೆ ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಆಗ್ರಹಿಸಿದೆ ನಮ್ಮ ಕೂಲಿ ಸಮಾಜ ಎಸ್ಟಿ ಹೋರಾಟ ಸಮಿತಿ ನಮ್ಮ ರಾಜ್ಯಾಧ್ಯಕ್ಷರಾದ ಲಚ್ಚಪ್ಪ ಜಮಾದಾರ್ ಅವರು ಯಾಕಂದರೆ ಇವಾಗ ಎಲೆಕ್ಷನ್ ಈ ಮುಂಚೆ BJP ಕೂಡ ನಮಗೆ ಇದು ಮಾಡ್ತೀವಿ ಅಂಥೇಳಿ ಅದಕ್ಕೆ ನಾವು ಎಲ್ಲರೂ ಕೂಡಿ ಓಟ್ ಹಾಕಿದ್ದೇವೆ ಮಾಡಲಿಲ್ಲ ಅದಕ್ಕೋಸ್ಕರ ವಿಷಯ ಏನಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರು ಕಾಂಗ್ರೆಸ್ ಪ್ರಚಾರಕ್ಕಾಗಿ ಎಲ್ಲ ಕಡೆ ಓಡಾಡಿ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ವಿಷಯ ಏನಪ್ಪ ಅಂದ್ರೆ ಒಂದು ನಿಜಶರಣ ಅಂಬಿಗರ ಚೌಡ ನಿಗಮದ ಅಧ್ಯಕ್ಷ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇಟ್ಕೊಂಡು ನಾವು ಏನಪ್ಪ ಅಂದರೆ ಇವತ್ತು ಪತ್ರಿಕೆ ಮುಖಾಂತರ TV ಮಾಧ್ಯಮದ ಮುಖಾಂತರ ಇಲ್ಲಿ ಪತ್ರಿಕೆ ಭವನಕ್ಕೆ ಬಂದಿದ್ದೇವೆ ಯಾಕಂದರೆ ಇದರಲ್ಲಿ ಭಾಳಷ್ಟು ಅವರು ಶ್ರಮಪಟ್ಟು ವಹಿಸಿದ್ದಾರೆ ಯಾಕಂದರೆ ಈಗ ಇವತ್ತು ಮೊನ್ನೆ ಎಲೆಕ್ಷನ್ದಲ್ಲಿ ಅದಕ್ಕೆ ಏನಾದರೂ ಇವತ್ತು ನಮ್ಮ ನಿಗಮದ ಅಧ್ಯಕ್ಷರು ಮಾಡೋಕ್ಕೆ ಸಲುವಾಗಿ ನಾವು ಲಚ್ಚಪ್ಪ ಜಮಾದವ್ರಿಗೆ ಮಾಡಲಿ ಅಂತ ಎಲ್ಲ ಒತ್ತಾಯದಿಂದ ನಮ್ಮದು ಸಂಘಟನೆ ಎಲ್ಲರೂ ಕೂಡ್ಕೊಂಡು ಬಂದಕ್ಕೆ ಇದು ಮಾಡ್ತಾ ಇದ್ದೇವೆ ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾಯಿರಿ ಸುದ್ದಿ ಸಮಯ ಇದು SS ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ